ಇತ್ತೀಚೆಗೆ ಸೈಬರ್ ಕ್ರೈಂ ಪ್ರಕರಣಗಳು ದೇಶದಲ್ಲಿ ಹೆಚ್ಚುತ್ತಿವೆ. ಕರಾವಳಿಯಲ್ಲೂ ದಿನನಿತ್ಯ ಪ್ರಕರಣಗಳು ದಾಖಲಾಗುತ್ತಿವೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಚ್ಚರಿಕೆ ವಹಿಸಬೇಕಾದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅದರಲ್ಲೂ ವಿದ್ಯಾರ್ಥಿಗಳ ಪೋಷಕರೇ ಇವರ ಟಾರ್ಗೆಟ್. ಸ್ವಲ್ಪ ಯಾಮಾರಿದ್ರೂ ಲಕ್ಷಗಟ್ಟಲೆ ಹಣವನ್ನ ಕಳೆದುಕೊಳ್ಳಬೇಕಾಗಬಹುದು. ಪೊಲೀಸ್ ಅಧಿಕಾರಿಗಳೆಂದು ಹೇಳಿ ವಿದ್ಯಾರ್ಥಿಗಳ ಹೆತ್ತವರಿಗೆ ಕರೆ ಮಾಡಿ ಹಣ ಪೀಕಿಸುವ ತಂಡದಿಂದ ಸುರತ್ಕಲ್ನಲ್ಲಿ ಹಲವರಿಗೆ ಕರೆ ಬಂದಿದೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ನಿಮ್ಮ ಮಕ್ಕಳು ಪಾಲ್ಗೊಂಡಿದ್ದಾರೆ, ಅವರನ್ನ ಬಿಡುಗಡೆ ಮಾಡಬೇಕಾದ್ರೆ 5 ಲಕ್ಷ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸುರತ್ಕಲ್ನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳ ಕೆಲವು ಪೋಷಕರಿಗೆ ಈ ಕರೆ ಬಂದಿದ್ದು, ಕೂಡಲೇ ಪೋಷಕರು ಕಾಲೇಜಿಗೆ ಕರೆ ಮಾಡಿ ತಮ್ಮ ಮಕ್ಕಳ ಬಗ್ಗೆ ವಿಚಾರಿಸಿದ್ದಾರೆ. ಈ ಸಂದರ್ಭ ವಿದ್ಯಾರ್ಥಿಗಳು ಕಾಲೇಜಿನಲ್ಲೇ ಇದ್ದ ಕಾರಣ ಇದು ನಕಲಿ ಕರೆ ಎಂದು ಮನದಟ್ಟಾಗಿದೆ. ಇದೇ ರೀತಿ ಸುರತ್ಕಲ್ನಲ್ಲಿ 3-4 ಜನರಿಗೆ ಕರೆ ಬಂದಿದೆ ಎನ್ನಲಾಗಿದೆ. 9233545 ಈ ನಂಬರ್ನಿಂದ ಕರೆ ಬಂದಿದ್ದು, ಟ್ರೂ ಕಾಲರ್ನಲ್ಲಿ ಪರಿಶೀಲಿಸಿದಾಗ ಪೊಲೀಸ್ ಸಮವಸ್ತ್ರ ಧರಿಸಿದ ವ್ಯಕ್ತಿಯೊಬ್ಬರ ಫೋಟೋ ಇದರಲ್ಲಿ ಇದೆ. ಈ ಬಗ್ಗೆ ಅಧಿಕೃತವಾಗಿ ದೂರು ದಾಖಲಾಗದಿದ್ದರೂ ಸಾರ್ವಜನಿಕರು ಈ ಬಗ್ಗೆ ಜಾಗೃತರಾಗಬೇಕಾಗಿದೆ. ಹತ್ತು ಮುಕ್ಕಾಲಿಗೆ ಬಂದಿದೆ. ಅದೇ ಫಸ್ಟಿಗೆ ಇವರ ತಂದೆ ಹೆಸರು ಕೇಳಿದರು, ಮತ್ತು ಇವಳ ಮಗಳ ನನ್ನ ಮಗಳ ಹೆಸರು ಕೇಳಿದರು. ಮಗಳು ಅದೇನು ನೂಮಕತ್ತೆ ಜೇನಾಗಬೇಕು ಕೇಳಿದರು. ನನ್ನ ಮಗಳು ಅಂತ ಹೇಳಿದರೆ ಅವರು ನನ್ನ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಯಾಕೆ ಕೇಳಿದೆ, ಅದಕ್ಕೆ ಎಲ್ಲ 4 ಹೆಣ್ಣು ಮಕ್ಕಳಿದ್ದರಲ್ಲಿ ಇವಳು ಇನ್ವಾಲ್ವ್ ಆಗಿದ್ದಾಳೆ ಅಂತ ಹೇಳಿ ಇವಳನ್ನು ಅರೆಸ್ಟ್ ಮಾಡಿದ್ದೀವಿ ನಾವು. ಅವಳದು ಏನು ತಪ್ಪಿಲ್ಲ, ಆ ಮಕ್ಕಳಿದ್ದರಲ್ಲಿ ಇವಳದು ಬಂದಿದ್ದಾಳೆ, ಈಗ ನೀವು ಎಂತ ಮಾಡ್ತೀರಿ ಕೇಳಿದರು ಅವರು. ನನಗೆ ಹಿಂದಿಯಲ್ಲೇ ಮಾತಾಡಿದವರು, ಮತ್ತು ನಾನು ಮಾತಾಡಲಿಲ್ಲ, ನನಗೆ ಎಂತ ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಮತ್ತು ಹೇಳಿ ನೀವು ಮಗಳ ಹತ್ರ ಮಾತಾಡಿ ಅಂತ ಹೇಳಿದರು. ಮತ್ತು ಅವಳನ್ನು ವಾಯ್ಸ್ ಕೇಳಿಸಿದ್ರಾ, ಅವರು ಅಳೋದು ಮಾತ್ರ ಕೇಳ್ತಾ ಇತ್ತು ನನಗೆ. ಮತ್ತು ಹೇಳಿದರು ಅವಳು ಆಗ ಹೆದರಿದ್ದಾಳೆ, ನೀವು ಮಾತಾಡಿ ಅಂತ ಹೇಳಿದರು. ನಾನು ತುಂಬ ಸಲ ಹಲೋ ಮಾಡಿದೆ, ಅವಳು ಅಳೋದು ಮಾತ್ರ ಕೇಳ್ತಾ ಇತ್ತು. ಮತ್ತು ನಾನು ಕೇಳಿದೆ ಎಲ್ಲಿಂದ ಫೋನ್ ಮಾಡಿದ್ದು, ನಾವು ಸಿ ಬಿ ಐ ಅಂತ ಹೇಳಿದರು. ಎಲ್ಲಿಂದ ಸಿ ಬಿ ಐ ಕೇಳುವಾಗ 2-3 ಸಲ ಕೇಳುವಾಗ ಅವರು ಫೋನ್ ಕಟ್ ಮಾಡಿದರು. ಬೇರೆ ಅಂದರೆ ಏನಂತ ಹೇಳಿದರೆ ಡಿಮ್ಯಾಂಡ್ ಮಾಡಿದರು, ಡಿಮ್ಯಾಂಡ್ ಇಲ್ಲ, 50 ಲಕ್ಷದಿದ್ದರಲ್ಲಿ ಅವರು ಹೆಣ್ಮಕ್ಳದ್ದು ಅನ್ನೋದು ಇದು ಅಂತ ಹೇಳಿದರು. ಡಿಮ್ಯಾಂಡ್ ಏನು ಮಾಡಲಿಕ್ಕೆ ಬರಲಿಲ್ಲ ಅವರು ಫಸ್ಟಿಗೆ, ಕಷ್ಟಲ್ಲಿದ್ದಾಳೆ ಅಂತ ಹೇಳಿದ್ರು ಅಷ್ಟೇ. ಇಲ್ಲ ಇಲ್ಲ, ಡಿಮ್ಯಾಂಡ್ ಮಾಡಿಲ್ಲ, ಕಷ್ಟಲ್ಲಿದ್ದಾಳೆ ಅಂತ ಇಲ್ಲ ಇಲ್ಲ ಬರಲಿಲ್ಲ. ಒಂದೇ ಸಲ ಬಂದು ಕಾಲ್ ಬಂದ್ರೆ ನನ್ನ ಮಗಳಿಗೆ ಫೋನ್ ಮಾಡಿದೆ ನಾನು, ಈಗೀಗೆ ಕಾಲ್ ಬಂತು, ಏನು ಮಾಡೋದು, ನಾನು ನನ್ನ ಮಗಳು ಇದ್ದಾಳಿಲ್ಲ ಅಂತ ನೋಡು ಕಾಲೇಜಲ್ಲಿ ಹೋಗಿ ಅಂತ. ಅವಳು ಹೇಳಿದ್ರು ನಾನು ಮೀಟಿಂಗಲ್ಲಿದ್ದೇನೆ, ನೀನು ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಅವನು ಮೊನ್ನೆ ಅವನು ಅವನ ಫ್ರೆಂಡ್ನ ಕಳಿಸಿದ್ರು ಅಲ್ಲಿಗೆ, ಅಲ್ಲಿ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರಂತೆ. ಮಾತಾಡಿ ಮತ್ತು ನೋಡಿ ಅವರು ಇದ್ದಾರೆ ಅಂತ ಹೇಳಿದ್ರಲ್ಲ, ಮತ್ತು ನನಗೆ ಫೋನ್ ಮಾಡಿ ಹೇಳಿದರು ಈಗ ಇದ್ದಾರೆ ಅಂತೇಳಿ. ನಾನು ಅವಾಗ ಅರ್ಧ ಜೀವ ಆಗಿ ಹೋಗಿದ್ದೀನಿ ಇಲ್ಲಿ, ಅವಳು ಇದ್ದಾಳೆ ನೋಡುವಾಗ. ಹಾಂ, ಕಾಲೇಜಿಂದ ಫೋನ್ ಮಾಡಿದರು, ಮತ್ತು ಅಲ್ಲಿಂದ ಫೋನ್ ಮಾಡಿ ಅವರ ನಂಬರ್ ತಗೊಂಡ್ರು ನಮ್ಮ ಫೋನ್ ಬಂದದ್ದು. ಮತ್ತು ಸಂಜೆ ಪೊಲೀಸ್ ಅವರು ಫೋನ್ ಮಾಡಿದರು ನಮಗೆ, ಈಗೀಗ ವಿಷಯ ಕೇಳಿದ್ರಲ್ಲ. ಈಗ ಆ ನಂಬರ್ ಎಲ್ಲಿಂದ ಬಂತು ಏನಾದರೂ ಗೊತ್ತಾಗಿದೆಯಾ? ಇಲ್ಲ, ಏನು ಗೊತ್ತಾಗಲಿಲ್ಲ. ಅದು ಯಾವುದು 9+92 ಇಂದ ಬಂದಿದೆ ಅದು. ಅದು ಆ್ಯಕ್ಚುಲಿ 92 ಇಂದ ಬರೋದು ಪಾಕಿಸ್ತಾನ್ ನಂಬರ್. ಪಾಕಿಸ್ತಾನ್ ನಂಬರ್. ಅದರ ನಂತರ ಪೊಲೀಸರು ಏನು ಹೇಳಿದರು? ಪೊಲೀಸರು ಏನೆಲ್ಲ ಕೇಳಿದರು, ಏನೆಲ್ಲ ಎಷ್ಟೊತ್ತಿಗೆ ಬಂದಿದೆ, ಯಾವುದ್ರಲ್ಲಿ ಮಾತಾಡಿದ್ರೆ ಎಲ್ಲ ಕೇಳಿದರು. ಮತ್ತು ಏನು ಹೇಳಿಲ್ಲ, ಏನು ಇನ್ಫಾರ್ಮ್ ಹೇಳಿದರೆ ಬೇಕಿದ್ರೆ ನಾನು ಅಲ್ಲಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಈ ಥರ ತುಂಬ ಜನರಿಗೆ ಬಂದು, ಮತ್ತು ನಿಮ್ಮ ಮಗಳ ಕಾಲೇಜಲ್ಲಿ ಯಾರು ಬೇರೆಯವರಿಗೆ ಬಂದಿದೆ ಅಂತ ಏನೋ ಗೊತ್ತಿಲ್ಲ, ಇಬ್ಬರಿಗೆ ಏನೋ ಬಂದಿದೆ ಅಂತ ಅನೌನ್ಸ್ ಮಾಡಿದ್ದಾರಂತೆ ಕಾಲೇಜ್. ಹಾಂ, ಕಾಲೇಜಲ್ಲಿ ಏನೋ ಇದ್ದರೆ ಕಾಲೇಜಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರಂತೆ. ರೇಷ್ಮಾ ಪರ್ವೀನ್ ಅಂತ ಹೇಳಿ. ಕಾಲೇಜಲ್ಲಿ ಏನಂತ ಹೇಳಿದ್ರು? ಕಾಲೇಜಲ್ಲಿ ಅನೌನ್ಸ್ ಮಾಡಿದ್ರು 2 ಜನಗೆ ಫ್ರಾಡ್ ಕಾಲ್ ಬಂದಿದೆ, ಹಾಗೆಂತಾದ್ರೂ ಇದ್ರೆ ಹೇಳಬೇ, ಇದು ಮಾಡಬೇಡಿ, ಪೊಲೀಸಿಗೆ ಫೋನ್ ಮಾಡಿ, ಇಲ್ಲಾದರೆ ಕಾಲೇಜಿಗೆ ಫೋನ್ ಮಾಡಿ, ನಾವು ಫೋನ್ ಮಾಡಿ ಹೇಳ್ತೇವೆ ಪೊಲೀಸಿಗೆ, ನೀವು ಅಲರ್ಟ್ ಆಗಿರಿ ಅಂತ ಹೇಳಿದರು. ನಿಮಗೆ ಮನೆಯಿಂದ ಕಾಲ್ ಬಂದ ನಂತರ ಈ ಥರ ಕಾಲ್ ಬಂದಿದ್ದು ಏನು ಅನ್ನಿಸ್ತು? ಸ್ವಲ್ಪ ಹೆದರಿಕೆ ಆಯಿತು. ಮತ್ತೆ ಇನ್ನೊಬ್ರು ಯಾರಿಗೆ ಕಾಲ್ ಬಂದಿದೆ ಅಂತ? ಹಾಂ, ಇನ್ನೊಬ್ಬರಿಗೆ ಬಂದಿದೆ. ಅವಳು ಸಹ ಹುಡುಗಿಯ? ಹಾಂ, ನಂಗೆ ಗೊತ್ತಿಲ್ಲ. ಅಗ್ನೆಸಲ್ಲಿ ಹುಡುಗಿಯರಿರುವುದು. ಹೌದು, ಅವರಿಗೆ ಸಹ ಇದೇ ಥರ ಕಾಲ್ ಇತ್ತಂತ? ನನಗೆ ಅದು ಇನ್ಫಾರ್ಮೇಶನ್ ಇಲ್ಲ. ತಮ್ಮ ಹೆಸರು? ನುಮಾಕತಿಜ ಅಂತ. ನಿನ್ನೆಯಿಂದ ನಮ್ಮ ಮಂಗಳೂರದು ಕೆಲವು ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ ಮಕ್ಕಳದ ಪೇರೆಂಟ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ಕಾಲ್ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಇದು ಫಾರಿನ್ ನಂಬರ್ಸ್,
+92 +48 ಈ ರೀತಿ ನಂಬರಿಂದ ಕೆಲವು ಕಾಲ್ಸ್ ಬರ್ತಾಯಿದೆ. ಅದರಲ್ಲಿ ಈ ಫ್ರಾಡ್ಸ್ಟರ್ಸ್ ದೇ ಆರ್ ಕಾಲಿಂಗ್ ದ ಪೇರೆಂಟ್ಸ್ ದಟ್ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ನಾವು ಅನ್ನ ಅರೆಸ್ಟ್ ಮಾಡಿದ್ದೀವಿ, ಆ್ಯಸ್ ಎ ಪೊಲೀಸ್ ಅವರು ಅನ್ನ ಡಿ ಪಿ ಹಾಕ್ಕೊಂಡು ಅನ್ನ ಕಾಲ್ ಮಾಡ್ತಾಯಿದ್ದಾರೆ ದಟ್ ಅವರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಸೊ ಅವ್ರಿಗೆ ರಿಲೀಸ್ ಮಾಡಿಸಿದ್ರೆ ಒಂದು 5 ಲಕ್ಷ ಕೊಡಬೇಕು, 10 ಲಕ್ಷ ಕೊಡಬೇಕು. ಆ್ಯಂಡ್ ಈ ಕೇಸಸಲ್ಲಿ ಸಾಮಾನ್ಯವಾಗಿ ಅವರು ಸ್ಕೂಲ್ ಟೈಮಲ್ಲಿ ಕಾಲ್ ಮಾಡ್ತಾಯಿದ್ದಾರೆ. ಸೊ ಆ್ಯಂಡ್ ಪ್ರತಿಯೊಬ್ಬರು ಇದರಲ್ಲಿ ಹಿಂದಿಯಲ್ಲಿ ಮಾತಾಡಿ ಅವರಿಗೆ ಹೆದರ್ಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ರೀತಿಯ ಎಮೋದಲ್ಲಿ ಅವರು ನಿಮ್ಮ ಮಗನಿಗೆ ಅಥವಾ ಮಕ್ಕಳಿಗೆ ನಾವು ಅನ್ನ ಕಿಡ್ನ್ಯಾಪ್ ಮಾಡಿದ್ದೀವಿ, ಬಿಡಿಸೋದಿದ್ರೆ ಒಂದು 5 ಲಕ್ಷ ಕೊಡಬೇಕು, 10 ಲಕ್ಷ ಕೊಡಬೇಕು ಅಂತ ಅವರು ಕರೆ ಮಾಡಿ ಅನ್ನ ಅವ್ರಿಗೆ ಹೆದರ್ಸ್ತಾ ಇದ್ದಾರೆ. ವೆನ್ ವಿ ರಿಸೀವ್ಡ್ ದ ಇನ್ಫಾರ್ಮೇಷನ್ ಇಮಿಡಿಯೇಟ್ಲಿ ನಾವು ಸ್ಕೂಲ್ಗೆ ಚೆಕ್ ಮಾಡುವಾಗ ಎಲ್ಲ ಕಡೆ ನಮ್ಮ ಮಕ್ಕಳು ಹಾಜರಿದ್ದರು. ಸೊ ಈ ರೀತಿ ಸೆಂಟನ ಎಗ್ನೇಸಲ್ಲಿ ಒಂದು 5 ಕರೆಗಳು ಬಂದಿದೆ, ಎಲೋಶಿಯಸಲ್ಲಿ ಬಂದಿದೆ, ಗೋವಿಂದಾಸ್ ಕಾಲೇಜಲ್ಲಿ ಕೆಲವು ಕರೆ ಬಂದಿದೆ. ಸೊ ನಿನ್ನೆ ಮಧ್ಯಾಹ್ನ 11 ಗಂಟೆಯಿಂದ ಇವೆ ಸ್ಟಾರ್ಟ್ ಆಗಿದೆ, ಇಲ್ಲಿವರೆಗೆ ಸುಮಾರು ಒಂದು 10 ಕಡೆ ಈ ರೀತಿ ಕರೆಗಳು ಬಂದಿದೆ. ಸೊ ನಾವೀಗ ಈ ಸಮಗ್ರವಾದ ಮಾಹಿತಿ ಕಲೆಕ್ಟ್ ಮಾಡಿ ಇದರದ್ದು ತನಿಖೆ ಮಾಡ್ತಾಯಿದ್ದೀವಿ. ಸೊ ಬಟ್ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ದಟ್ ಈ ರೀತಿಯನ್ನು ವಾಟ್ಸಪ್ ಕರೆಗಳಿಗೆ ಅವರು ನಂಬಾರ್ದು. ಆಮೇಲೆ ಏನಾದರೂ ಈ ರೀತಿ ಕರೆಗಳು ಬಂದರೆ ಇಮಿಡಿಯೇಟ್ಲಿ ಸ್ಥಳೀಯ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಅಥವಾ 112 ಕರೆ ಮಾಡಿ ನಮ್ಮ ಗಮನಕ್ಕೆ ತರಬೇಕು. ಆ್ಯಂಡ್ ದೀಸ್ ಆರ್ ಆಲ್ ಅನ್ನ ಫ್ರಾಡ್ಸರ್ಸ್ ಕಾಲ್ಸ್. ಆ್ಯಂಡ್ ನಾವು ಆದಷ್ಟು ಬೇಗ ತನಿಖೆ ಮಾಡಿ ಈ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅವ್ರು ಪತ್ತೆ ಮಾಡ್ತೀವಿ. ಆದರೆ ಯಾರೂ ಗಾಬರಿ ಪಡಬಾರ್ದು. ಇದು ಅನ್ನ ಒಂದು ನಂಬರ್ ಮ್ಯಾಕ್ಸಿಮಮ್ ಅದು ಯೂಸ್ ಆಗಿದೆ +92 ವಿಚ್ ಈಸ್ ಅನ್ ಪಾಕಿಸ್ತಾನ್ ಒರಿಜಿನ್. ಬಟ್ ಕೆಲವು ಟೆಕ್ನಾಲಜಿ ಆರ್ ದೇರ್ ವೇರ್ ದೇ ಕ್ಯಾನ್ ಸ್ಪೂಫ್ ದ ನಂಬರ್, ಇಂಟರ್ನೆಟ್ ಮುಖಾಂತರ ಕಾಲ್ ಮಾಡ್ಬೋದು ಅಥವಾ ಇಂಟರ್ನೆಟ್ ಮುಖಾಂತರ ಇವರು ರಿಜಿಸ್ಟ್ರಿ ಮಾಡಿ ಮಾಡ್ಬೋದು. ಸೊ ವಿ ನೀಡ್ ಟು ವೆರಿಫೈ. ಬಟ್ ಆದರೆ ಈಗ ಸದ್ಯಕ್ಕೆ ಬರೋದು ನಂಬರ್ಸಲ್ಲಿ +92 +48 ಐಡಿಯಿಂದ ಬರ್ತಾಯಿದೆ.